ಗಾಯಗೊಂಡ ನಾಗರಹಾವಿಗೆ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದ ಉರುಗ ರಕ್ಷಕ. ಕೆಲವರು ಹಾವುಗಳನ್ನು ಕಂಡರೆ ಮೀಟರ್ ಗಟ್ಟಲೆ ಓಡ್ತಾರೆ, ಇನ್ನು ಕೆಲವರು ಸಾಯಿಸೇ ಬಿಡ್ತಾರೆ. ಆದರೆ ಇಲ್ಲೊಬ್ಬರು ಗಾಯಗೊಂಡ ಹಾವಿಗೆ ಚಿಕಿತ್ಸೆ ಕೊಡಿಸಿ ಕಾಡಿಗೆ ಬಿಡುವ ಔದಾರ್ಯತೆ ಮೆರೆದಿದ್ದಾರೆ ಉರುಗ ರಕ್ಷಕ ಅರುಣ್ ರಾಜ್. ಆಗಲಿ ಎಲ್ಲ ಕಡೆನೂ ಅಷ್ಟೆ, ಅಂದರೆ ಈಗ ಹೇಳಬೇಕು ಅಂತಂದರೆ 24x7 ಇದ್ದಂಗೆ ಮಧ್ಯರಾತ್ರಿ ಕೂಡ ನನಗೆ ಕರೆಗಳು ಬರ್ತವೆ. ಮಧ್ಯರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ನರಸೀಪುರ ಗ್ರಾಮದಲ್ಲಿ, ದಾಬಸ್ಬೆಟೆ ಗ್ರಾಮದಲ್ಲಿ, ಮತ್ತು ಈ ಸೋಲೂರು ಗ್ರಾಮದಲ್ಲಿ ಈ ಥರ ಎಲ್ಲ ಸಾಕಷ್ಟು ಕರೆಗಳು ಬಂದಿದೆ. ಅಲ್ಲೆಲ್ಲ ಹೋಗ್ಬಿಟ್ಟು ರಕ್ಷಣೆ ಕೂಡ ಮಾಡ್ಕೊಂಬಂದಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ಇದೇ ರೀತಿ ರಕ್ಷಣೆ ಮಾಡಬೇಕು ಅಂತಲೇ ಇದ್ದೀವಿ, ರಕ್ಷಣೆ ಮಾಡ್ತಾ ಇರ್ತೀವಿ. ಸುಮಾರು ವರ್ಷಗಳಿಂದ ಸಾಕಷ್ಟು ಹಾವುಗಳನ್ನು ಸಂರಕ್ಷಣೆ ಮಾಡುತ್ತಾ ಬಂದಿರುವ ಉರುಗ ರಕ್ಷಕ ಅರುಣ್ ರಾಜ್ 4-5 ನಾಯಿಗಳ ದಾಳಿಯಿಂದ ಗಾಯಗೊಂಡಿದ್ದ ನಾಗರ ಹಾವೊಂದನ್ನು ರಕ್ಷಿಸಿ ಚಿಕಿತ್ಸೆ ಕೊಡಿಸಿ ಪೂರ್ತಿ ಗುಣಮುಖವಾದ ಮೇಲೆ ಕಾಡಿಗೆ ಬಿಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಿಗಳ ದಾಳಿಯಿಂದಾಗಿ ಆಹಾರವನ್ನು ತಿನ್ನಲು ಸಾಧ್ಯವಾಗದಷ್ಟು ನಾಗರ ಹಾವಿನ ಬಾಯಿಯ ಭಾಗವೆಲ್ಲ ಗಾಯಗೊಂಡಿರುವುದನ್ನು ಗಮನಿಸಿದ ಉರುಗ ರಕ್ಷಕ ಅರುಣ್ ರಾಜ್ ಪಶುವೈದ್ಯ ಚಿಕಿತ್ಸಾಲಯಕ್ಕೆ ಕರೆತಂದು ಚಿಕಿತ್ಸೆ ಕೊಡಿಸಿ ಹಸಿದ ಹಾವಿಗೆ ಮೊಟ್ಟೆಯನ್ನು ನೀಡಿ ಸಂತೈಸಿದ್ದಾರೆ. ನಾಗರ ಹಾವು ಗುಣಮುಖವಾಗಲು ಇನ್ನೂ ಕೆಲ ದಿನಗಳು ಬೇಕಾಗಿದ್ದು ಸಂಪೂರ್ಣ ಗುಣಮುಖವಾದ ಮೇಲೆ ಕಾಡಿಗೆ ಬಿಡುವುದಾಗಿ ತಿಳಿಸಿದ್ದಾರೆ. ಏನೇ ಆಗಲಿ, ಉರುಗಗಳನ್ನು ಕಂಡರೆ ಹಿಂಸಿಸಿ ಕೊಲ್ಲುವ ಜನಗಳಿಗೆ ಪ್ರತಿಯೊಂದು ಜೀವಿಗಳಿಗೂ ತನ್ನದೇ ಆದ ಬದುಕಿದೆ. ಅವುಗಳನ್ನು ಹಿಂಸಿಸಿ ಕೊಲ್ಲುವುದು ಒಳ್ಳೆಯದಲ್ಲ, ಅವುಗಳನ್ನು ರಕ್ಷಿಸುವ ಮೂಲಕ ಮಾನವೀಯತೆ ಮೆರೆಯಬೇಕಿದೆ ಎಂದು ತೋರಿಸಿಕೊಟ್ಟಿದ್ದಾರೆ ಉರುಗ ರಕ್ಷಕ ಅರುಣ್ ರಾಜ್. ಈ ಹಾವಿಗೆ ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟು ಬಾಯ್ ಹತ್ರ ಎಲ್ಲ ಸಾಕಷ್ಟು ತುಂಬ ಪ್ರಾಬ್ಲಮ್ ಆಗಿ ಫುಡ್ಡೇನು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ತೊಂದರೆ ಮಾಡಿಬಿಟ್ಟಿದ್ದಾವೆ. 4-5 ನಾಯಿಗಳು ಅಟ್ಯಾಕ್ ಮಾಡಿರೋಂಥ ಈ ಹಾವಿಗೆ, ಈ ಹಾವು ಸಡನ್ನಾಗೆ ನಮಗೆ ಕುಶೋ ಬೈರೇಗೌಡ ಬಿನ್ಮಂಗ್ಲ ಹತ್ರ ಅಲ್ಲಿ ಸಡನ್ನಾಗೆ ನನಗೊಂದು ಕರೆ ಬಂತು, ಈ ಥರ ಒಂದು ಹಾವಿದೆ ಸರ್, ತುಂಬ ಭಯಪಟ್ಬಿಟ್ಟಿದ್ದಾರೆ ನಾಗರಿಕರೆಲ್ಲ ಅಂತ ಅಂದ್ಬಿಟ್ಟು ನನಗೆ ಕರೆ ಬಂತು. ತಕ್ಷಣ ಹೋಗಿ ನೋಡಿದಾಗ ಏನಿದು ಈ ಥರ ಎಲ್ಲ ಬಾಯೆಲ್ಲ ಈ ಥರ ಇದಾಗಿದೆ ಅಂತಂದ್ಬಿಟ್ಟು ನಿಧಾನವಾಗಿ ಅವನ್ನ ರಕ್ಷಣೆ ಮಾಡಿಬಿಟ್ಟು ಡಾಕ್ಟ್ರ್ ಹತ್ರ ತೊಗೊಂಬಂದೆ. ಇಲ್ಲ, ಇದನ್ನು ಇದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಡಾಕ್ಟ್ರು ಕೂಡ ನನಗೆ ಭರವಸೆ ಕೊಟ್ಟರು.
ಅದರಿಂದ ನನಗೆ ಸ್ವಲ್ಪ ನನಗೆ ಒಂಥರ ನಿಟ್ಟುಸಿರು ಬಿಟ್ಟಂಗೆ ಆಯಿತು. ಯಾಕೆಂದರೆ ಡಾಕ್ಟ್ರು ಹತ್ರ ಇದು ಎರಡನೇ ಹಾವಿಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಈ ಹಾವಿಗೆ ಇದೇ ಥರ ಇನ್ನೊಂದು ಹಾವಿಗೆ ಡ್ಯಾಮೇಜ್ ಆಗಿತ್ತು, ಇದೇ ರೀತಿ ಹೇಳಿ ಇದು ಡಾಕ್ಟ್ರು ಬಂದು ನಮಗೆ ಎರಡನೇ ಹಾವಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಸಾಕಷ್ಟು ತುಂಬ. ಯಾಕೆಂದರೆ ಲಾಸ್ಟ್ನೇ ಹಾವು ಕೂಡ ನಮಗೆ ಆ್ಯಕ್ಚುಲಿ ಸಾಯಂತ ಹಾವನ್ನು ಬದುಕಿಸ್ಬಿಟ್ಟು ಕೊಟ್ಟಿದ್ದಾರೆ. ನಾವು ಇದನ್ನು ಟ್ರೀಟ್ಮೆಂಟ್ ಡಾಕ್ಟ್ರ್ ಕೊಟ್ಟಿದ್ದಾರೆ, ಮತ್ತು ಡಾಕ್ಟ್ರ್ ಕಡೆಯಿಂದನೇ ಮೂರು ಮೊಟ್ಟೆ ಕೂಡ ಇದ್ರ ಒಳಗಡೆ ಹಾಕಿಸಿ ಹೊಡೆದ್ಬಿಟ್ಟು ಇದ್ರ ಮೊಟ್ಟೆ ಕೂಡ ಇದಕ್ಕೆ ಸೇವನೆ ಮಾಡಿಸಿದ್ವಿ. ಈಗ ಪ್ರೆಸೆಂಟ್ ಇನ್ನೊಂದು ವಾರ, ಒಂದು ವಾರಗಳ ಕಾಲ ಡಾಕ್ಟ್ರ್ ಹೇಳಿದಾಗೆ ದಿನಕ್ಕೆ ಎರಡು ಮೊಟ್ಟೆ ಅನ್ನೋ ರೀತಿಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಈ ಥರ ಸಾಧಾರಣವಾಗಿ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಇನ್ನು ಒಂದು ವಾರ ಕಾಲ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಂತರ ಅರಣ್ಯ ಪ್ರದೇಶಕ್ಕೆ ಬಿಡ್ತಾಯಿದ್ವಿ.